ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಚುಡಿದಾರ್ ಟಾಪ್ ಅಳತೆ ತೊಗೊಳೋದು ಹೇಗೆ, ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ತುಂಬ ನಿಧಾನವಾಗಿ ನಿಮಗೆ ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ. ಆದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಾವು ಮೊದಲು ಯಾವ ಟಾಪನ್ನು ಅಳತೆ ತೊಗೋಬೇಕಾಗಿರುತ್ತೋ ಆ ಟಾಪ್ನ ಸುಕ್ಕಿಲ್ದಂಗೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸದಾಗಿ ನಾವು ಕಲಿತಾ ಇರಬೇಕಾದ್ರೆ ಸ್ವಲ್ಪ ಸುಕ್ಕಿಲ್ಲ ಅಂದರೆ ನಮಗೆ ನೀಟಾಗಿ ಅಳತೆ ತೊಗೊಳೋಕ್ಕೆ ಬರುತ್ತೆ. ಹಾಗಾಗಿ ನೀಟಾಗಿ ಐರನ್ ಮಾಡ್ಕೊಳ್ಳೋದು ಒಳ್ಳೆಯದು. ಮೊದಲು ಈ ರೀತಿ ಟಾಪ್ ಮೇಲೆ ಟೇಪನ್ನು ಸ್ಟ್ರೇಟಾಗಿ ಇಟ್ಕೊಂಡು ಅಳತೆ ತೊಗೋಬೇಕು. ಆದರೆ ಬಿಗಿನರ್ಸ್ ಹೆಚ್ಚಾಗಿ ಈ ರೀತಿ ಬೇಸಿಕ್ ಕ್ಲಾಸ್ನ ನೋಡೋದ್ರಿಂದ ನಾವು ನಿಮಗೆ ಈ ಮಾಹಿತಿ ತಿಳಿಸಲೇಬೇಕು. ಅದೇನಪ್ಪ ಅಂದರೆ, ನೀವುಗಳು ಮೊದಲು ಟೇಪನ್ನು ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಬೇಕು. ಟೇಪಲ್ಲಿ ಇಟ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ 1/4 ಇಂಚು ಮತ್ತು 1/2 ಇಂಚಿನಷ್ಟು ವ್ಯತ್ಯಾಸ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಟೇಪ್ನ ಮೊದಲು ಸ್ಟ್ರೇಟಾಗಿ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಭುಜದಿಂದ ಹೇಗೆ ಟೇಪನ್ನು ಸ್ಟ್ರೇಟಾಗಿ ಇಟ್ಕೊಂಡಿದ್ದೀನೋ ಅದೇ ರೀತಿ ಟೇಪನ್ನು ಇಟ್ಕೊಂಡು ಈ ಕಂಕುಳು ಮತ್ತು ತೋಳಿನ ಜಾಯಿಂಟ್ ಬರುತ್ತಲ್ವಾ, ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಡಾರ್ಕಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆದರೆ ಕಸ್ಟಮರ್ ಬಟ್ಟೆ ಆದರೆ ನಾವು ಈ ರೀತಿಯೆಲ್ಲ ಮಾಡ್ಕೋಬಾರ್ದು. ಒಂದು ಕಣ್ಣಳತೆಯಲ್ಲಿ ನೋಡಿಕೊಂಡು ನೋಟ್ ಮಾಡ್ಕೋಬೋದು, ಅಥವಾ ಲೈಟಾಗಿ ಮಾರ್ಕ್ ಚಾಕ್ನಿಂದ ಮಾಡ್ಕೋಬೋದು. ಆದರೆ ಇಷ್ಟೊಂದು ಡಾರ್ಕಾಗಿ ಮಾಡ್ಕೊಳ್ಳೋದು ಬೇಡ. ಕಂಕ್ಲಿನ ಅಳತೆ ನಾವು ನೋಡ್ಕೊಳ್ಳೋಕ್ಕೆ ಸರಿಯಾಗಿ ಬರದೇ ಇದ್ದರೆ ಈ ರೀತಿ ಟೇಪ್ನ ಹೇಗೆ ಫೋಲ್ಡ್ ಮಾಡಿ ತೋರಿಸಿದ್ದೀನೋ ಆ ರೀತಿ ನೋಡ್ಕೊಳ್ಳಿ. ಆಗ ನಿಮಗೆ ಕರೆಕ್ಟಾಗಿ ಕಂಕ್ಲಿನ ಅಳತೆ ಬರುತ್ತೆ, 6 ಇಂಚು ಬಂದಿದೆ. ಹಾಗೆ ಸೊಂಟದ ಉದ್ದ ಇಲ್ಲಿ ಶೇಪ್ ಹೋಗಿರುತ್ತಲ್ಲ, ಆ ಶೇಪ್ನ ನೋಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. 13.5 ಇಂಚು ತೋರಿಸ್ತಾ ಇದೆ. ಹಾಗೆ ಸೈಡ್ ಓಪನ್ನ ಕೂಡ ನಾವು ನೋಡಿಕೊಂಡು ಅಳತೆನ ತೊಗೋಬೇಕಾಗತ್ತೆ. ಹಾಗೆ ನೆಕ್ಸ್ಟು ಟಾಪ್ನ ಪೂರ್ಣ ಉದ್ದವನ್ನು ತೊಗೋಬೇಕು. ಪೂರ್ಣ ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನಾವು ಲೆಂತನ್ನು ಇಟ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾವು ಬಾಡಿ ಮೆಜರ್ಮೆಂಟನ್ನು ತೊಗೊಳ್ಳೋಣ. ಬಾಡಿಯ ಪೂರ್ಣ ಸುತ್ತಳತೆ ಅಂದರೆ ನಾವು ಹಿಂಭಾಗ ಮತ್ತು ಮುಂಭಾಗವನ್ನು ಅಳತೆ ತೊಗೋಬೇಕಾಗತ್ತೆ. ಇಲ್ಲಿ ನಾನು ಮುಂಭಾಗದ ಅಳತೆಯನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಅಂದರೆ ಅರ್ಧದ ಅಳತೆಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 19 ಇಂಚು ಬಂದಿದೆ. ಅದರಲ್ಲಿ ಅರ್ಧ ನಮಗೆ 9.5 ಇಂಚಿನಷ್ಟು ಬರುತ್ತೆ. ಈ 9.5 ಇಂಚಿನ ನಾವು ಮಾರ್ಕಿಂಗ್ನಲ್ಲಿ ತೆಗೆದುಕೊಳ್ತೀವಿ. ಇದಕ್ಕೆ ನಾವು 1.5 ಅಥವಾ 2 ಇಂಚಿನಷ್ಟು ಎಕ್ಸ್ಟ್ರಾ ಬಟ್ಟೆ ಬಿಡೋದಕ್ಕೋಸ್ಕರ ಒಳಗಡೆ ಬಿಟ್ಕೋಬಹುದು. ಇಲ್ಲಿ ನಾವು ಪೂರ್ತಿ ಸುತ್ತಳತೆನ ತೊಗೊಂಡಾಗ 1/4 ಭಾಗ ಅಳತೆನ ತೊಗೋಬೇಕಾಗತ್ತೆ. 1 ಭಾಗದ ಅಳತೆಗೆ ಮತ್ತು ನಾವು 1.5 ಅಥವಾ 2 ಇಂಚು ಒಳಗಡೆ ಎಷ್ಟು ಬಟ್ಟೆ ಬಿಡ್ತೀವೋ ಅಷ್ಟನ್ನು ಸೇರಿಸ್ಕೋಬಹುದು. ಆದರೆ ನಾನು ನಿಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮುಂಭಾಗದ ಅಳತೆನಲ್ಲಿ ಅರ್ಧ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸೊಂಟದ ಅಗಲ 17 ಇಂಚು ಬಂದಿದೆ, ಅದರಲ್ಲಿ ಅರ್ಧ 8.5 ಪ್ಲಸ್ ಮೇಲೆ ನಾವು 1.5 ಅಥವಾ 2 ಇಂಚು ಎಷ್ಟು ಸೇರಿಸಿರ್ತೀವೋ ಅಷ್ಟನ್ನು ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕಿಂಗ್ನಲ್ಲಿ. ಹಾಗೆ ಇಲ್ಲಿ ಹಿಪ್ಪನ ಅಳತೆ ತೊಗೊಳ್ಳುವಾಗ ಕೂಡ ಮೇಲೆ ಎಷ್ಟು ಬಂದಿರುತ್ತೋ ಅಷ್ಟೇ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಆದರೆ ಸ್ವಲ್ಪ ಏನಾದರೂ ದಪ್ಪ ಹಿಪ್ಪು ಈ ಥರ ಎಲ್ಲ ಇದ್ದಾಗ ಒಂದು 1/2 ಇಂಚಿನಷ್ಟು ವ್ಯತ್ಯಾಸ ಕೂಡ ಆಗುತ್ತೆ. ಆಗ ನಾವು 1/4 ಇಂಚು ಎಕ್ಸ್ಟ್ರಾ ಕೂಡ ಇಟ್ಕೋಬಹುದು. ಇಲ್ಲಿ ನೋಡಿ, ನಮಗೆ 19.5 ಇಂಚು ತೋರಿಸ್ತಾ ಇದೆ. ಅದರಲ್ಲಿ 1/2 ನಾವು ಇಟ್ಕೊಂಡು ಮೇಲೆ ಎಷ್ಟು ಸೇರಿಸ್ಕೊಂಡಿರ್ತೀವಲ್ಲ ಅಷ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಟಾಪ್ನ ಕೆಳಭಾಗದ ಅಳತೆನ ನೋಡ್ಕೋಬೇಕು. ಇಲ್ಲಿ ಸ್ವಲ್ಪ ಸುಕ್ಕಾಗಿದೆ, ಅದನ್ನು ಈ ರೀತಿ ಎಳ್ಕೊಂಡು ಅಳತೆ ತೊಗೋಬೇಕಾಗುತ್ತೆ. ಸ್ಟ್ರೇಟ್ ಕಟ್ಟಾದರೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇಟ್ಕೊಳ್ಳಿ, ಅಥವಾ ಇನ್ನೂ ಅಗಲ ಬೇಕಾದರೂ ಕೂಡ ಇಟ್ಕೋಬಹುದು. ಇದರಲ್ಲಿ 1/2 ನಾವು ಅಳತೆನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂದರೆ ಎಷ್ಟು ತೊಗೊಳ್ತೀವೋ ಅದರಲ್ಲಿ 1/2 ಪ್ಲಸ್ 1 ಇಂಚ್ ಫೋಲ್ಡಿಂಗಿಗೆ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಶೋಲ್ಡರ್ ಅಳತೆ ತೊಗೊಳ್ಳೋಣ, ಅಂದರೆ ಭುಜದ ಅಳತೆನ ತೊಗೊಳ್ಳೋಣ. ಭುಜದ ಅಳತೆ ತೊಗೊಳ್ಳೋದಕ್ಕಿಂತ ಮುಂಚೆ ಟಾಪ್ನ ಈ ರೀತಿ ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ತೋಳು ಮತ್ತು ಭುಜದ ಜಾಯಿಂಟ್ ಬಂದಿರುತ್ತಲ್ಲ, ಅಲ್ಲಿಂದ ಕೂಡ ಬೇಕಾದರೂ ನಾವು ಅಳತೆನ ತೊಗೋಬಹುದು. ಅಲ್ಲಿಂದ ಅಳತೆ ತೊಗೊಂಡ್ರೆ ನಾವು 1/4 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡುವಾಗ ತೊಗೋಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ನಾನು ಅಳತೆಗಿಂತ ಮುಂದೆ ಒಂದು ಮಾರ್ಕ್ ಮಾಡಿದ್ದೀನಿ. ನೋಡಿ, ಅಲ್ಲಿಂದ ಅಲ್ಲಿಗೆ ಎರಡು ಕಡೆಗೂ ಕೂಡ ನೋಡ್ಕೊಳ್ತಾ ಇದ್ದೀನಿ. 11.5 ಇಂಚು ಬಂದಿದೆ. ಹಾಗೆ ಟಾಪ್ನ ಈ ರೀತಿ ಅಗಲಿಸ್ಕೊಂಡ್ರೆ ಅಳತೆ ಮಾಡ್ಕೊಳ್ಳುವಾಗ ಟಾಪ್ನ ಕರೆಕ್ಟಾಗಿ ಇಟ್ಕೊಳ್ಳದೆ ಈ ರೀತಿ ಅಗಲಿಸ್ಕೊಂಡ್ರೆ ನಮಗೆ ಭುಜ ಜಾರೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಫಸ್ಟು ಸ್ಟ್ರೇಟಾಗಿ ನೋಡಿಕೊಂಡು ಟಾಪ್ನ ಇಟ್ಕೋಬೇಕು. ಇಲ್ಲಿ ನೋಡಿ, 5.5 ಇಂಚು ಭುಜದ ಅಳತೆ. ಹಾಗೆ ಇಲ್ಲಿ ಇದನ್ನು ಸ್ಮಾಲ್ ಶೋಲ್ಡರ್ ಅಂತ ಕರಿತೀವಿ. ಈ ಸ್ಮಾಲ್ ಶೋಲ್ಡರ್ 2.5 ಬಂದಿದೆ. ಹಾಗೆ ಇಲ್ಲಿ ನಾವು ನೆಕ್ನ ಉದ್ದವನ್ನು ನೋಡ್ಕೊಳ್ಳೋಣ. ನೆಕ್ಕು ಇಲ್ಲಿ ಡೀಪ್ ಆಗಿರೋದ್ರಿಂದ ನಾನು 1 ಇಂಚು ಮೇಲಕ್ಕೆ ತೊಗೊಳ್ತಾ ಇದ್ದೀನಿ. ಹಾಗೆ ಕ್ರಾಸಾಗಿ ಅಥವಾ ಬೇಕಾದರೂ ಉದ್ದ ಬೇಕಾದರೂ ಕೂಡ ನೀವು ನೆಕ್ನ ಅಳತೆನ ನೋಡ್ಕೋಬೋದು. ಇಲ್ಲಿ ನಾನು ಕ್ರಾಸಾಗಿ ಅಳತೆನ ತೊಗೊಳ್ತಾ ಇದ್ದೀನಿ.
ಹಾಗೆ ಹಿಂಭಾಗದ ಬ್ಯಾಕ್ ಡೀಪನ್ನು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ 7 ಇಂಚು ಬಂದಿದೆ. ನೆಕ್ಸ್ಟ್ ಇಲ್ಲಿ ನಾನು ತೋಳಿನ ಅಳತೆನ ತೊಗೊಳ್ತಾ ಇದ್ದೀನಿ. ತೋಳಿನ ಅಳತೆ ಉದ್ದ ಬಂದು ನಮಗೆ ಈ ಶೋಲ್ಡರ್ ಮತ್ತು ಸ್ಲೀವ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಇಂಚು ತೋಳಿನ ಉದ್ದ ಇದೆ. ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡ್ಕೊಂಡು ಇಟ್ಕೋಬೋದು. ಅಂದರೆ ಎಲ್ಬೋ ಲೆಂತ್, 3/4 ಲೆಂತ್, ಫುಲ್ ಲೆಂತ್ ಎಷ್ಟು ಬೇಕಾದರೂ ಕೂಡ ಇಟ್ಕೋಬೋದು. ಅದಕ್ಕೆ ತಕ್ಕಂತೆ ನಾವು ಸುತ್ತಳತೆನ ನೋಡಿಕೊಂಡು ಇಟ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಕಂಕಳಲ್ಲಿದೆ ನೋಡಿ, ಇಲ್ಲಿಗೆ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ, 7.5 ಬಂದಿದೆ. ಇದು ನಮಗೆ ಮಾರ್ಕಿಂಗಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲೇ ಹೇಳಿರೋ ಹಾಗೆ ಬೇಸಿಕ್ ಕ್ಲಾಸ್ನ ಬಿಗಿನರ್ಸ್ ಹೆಚ್ಚಾಗಿ ನೋಡೋದ್ರಿಂದ ಇಲ್ಲಿ ನಾನು ಏನೇನೆಲ್ಲ ಅಳತೆ ತೊಗೊಂಡಿದ್ದೀನೋ ಅದನ್ನು ನಾನು ಕೂಡ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಅಳತೆ ತೊಗೊಂಡು ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡ ನಂತರ ಅಳತೆನಲ್ಲಿ ಎಲ್ಲಾದರೂ ಏನಾದರೂ ವ್ಯತ್ಯಾಸ ಬಂದರೆ ಆ ಜಾಗದಲ್ಲಿ ನಾವು ಸರಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಎಷ್ಟು ಅಳತೆ ತೊಗೊಂಡಿದ್ದೀವಿ, ಎಷ್ಟು ಇನ್ನೂ ಇಟ್ಕೋಬೇಕಾಗಿತ್ತು ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಈ ರೀತಿ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಟಾಪ್ ಅಳತೆ ತೊಗೊಳ್ಳೋದು ಹೇಗೆ ಅಂತ, ಅದೇ ಅಳತೆ ಪ್ರಕಾರ ಒಂದು ಪೂರ್ತಿ ಡ್ರೆಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವೇ ನಿಮ್ಮ ಡ್ರೆಸ್ನ ಹೊಲ್ದು ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.